ನಮ್ಮ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ಬದುಕಿನ ಮತ್ತೊಂದು ಅವಿಭಾಜ್ಯ ಅಂಗ ಸಿಗ್ಮೆಂಟ್ ಫ್ರೈಡ್ ಹೇಳೋ ಹಾಗೆ ಹಂಗರ್ ಥರ್ಸ್ಟ್ ಸೆಕ್ಸ್ ಭಾರತದ ಮಡಿವಂತ ಸಮಾಜಕ್ಕೆ ಸೆಕ್ಸ್ ಅನ್ನೋ ಪದ ಅಷ್ಟೊಂದು ಹಿತಕಾರಿಯ ಅಲ್ಲ ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂತಂದರೆ ಈ ದೇಶ ಕಂಡಂಥ ದೊಡ್ಡ ದಾರ್ಶನಿಕ ಓಶೋ ಸೆಕ್ಸ್ ಟು ಸೂಪರ್ ಕಾನ್ಷಿಯಸ್ ಅಂತ ಒಂದು ಪುಸ್ತಕವನ್ನು ಬರೆದರು ನಮ್ಮ ಮಡಿವಂತ ಸಮಾಜದಲ್ಲಿ ಆ ಪುಸ್ತಕನೇ ಓದಿದೆ ಆ ಪುಸ್ತಕದಲ್ಲಿ ಏನು ಕಂಟೆಂಟ್ ಏನಿದೆ ತಿಳ್ಕೊಳ್ಳಾರದೆ ಸೆಕ್ಸ್ ಅನ್ನೋ ಪದ ಬಳಸಿದ ಕಾರಣಕ್ಕೆ ಓಶೋನನ್ನು ರಜನೀಶ್ನನ್ನು ಹೀ ಪ್ರಮೋಟ್ ಸೆಕ್ಸ್ ಅನ್ನೋ ಮಾತಿಗೆ ಇಳಿದುಬಿಟ್ರು ಆದರೆ ಭಾರತೀಯರು ಮಾನಸಿಕವಾಗಿ ತುಂಬ ಬಯಸುವ ಆಂತರಿಕವಾಗಿ ತುಂಬ ಆರಾಧಿಸುವಂಥ ಸೆಕ್ಸ್ ಬಗ್ಗೆ ಮಾತಾಡೋದಾಗಲಿ ಸಾರ್ವಜನಿಕ ಸಭ್ಯತೆ ಅಲ್ಲ ಅಂತ ತಿಳ್ಕೊಳ್ತಾರೆ ಅದಕ್ಕೆ ಪೂರಕವಾಗಿಯೇ ನಮ್ಮ ಹೋಳಿ ಹಬ್ಬಗಳು ಹೋಳಿ ಹಬ್ಬದ ಹಾಡುಗಳು ನಾವು ಯಥೇಚ್ಛವಾಗಿ ಬಳಸುವಂಥ ಅಶ್ಲೀಲ ಪದಗಳು ಅದೇ ಕಾರಣಕ್ಕೆ ಇಟ್ಸ್ ಇಟ್ಸ್ ಎನ್ ಅರ್ಜ್ ಆಫ್ ಮ್ಯಾನ್ ಟು ಹ್ಯಾವ್ ಇಟ್ ಹಸು ಹೇಗೆ ನಿಮಗೆ ಸಾಮಾನ್ಯ ನೀರಡಿಕೆ ಹೇಗೆ ಸಾಮಾನ್ಯ ಊಟ ಆದರೆ ಏನು ಅಂದ್ಕೊಳ್ಳಲ್ಲ ನೀವು ನೀರು ಕುಡಿದ್ರೆ ಏನು ಅಂದ್ಕೊಳ್ಳಲ್ಲ ನಿದ್ರೇನೂ ನಿಮ್ಮ ಅವ್ರು ಮಲ್ಕೊಂಡಿದ್ದಾರೆ ಅವ್ರಿಗೆ ನೀರಡಿಕೆ ಆಗಿದೆ ನೀರು ಕುಡಿತಾರೆ ಊಟ ಹಸ್ತಿದ್ದಾರೆ ಊಟ ಕೇಳುವಂಥ ಪರಂಪರೆ ಇರುವ ನಾವು ಆ ಸೆಕ್ಸನ್ನ ಕಾಮನ್ ಫ್ಯಾಕ್ಟ್ರ್ ಅಂತ ಯಾವಾಗ ಸಿಗ್ಮೆಂಟ್ ಫೈಡ್ ಹೇಳಿದ ನಮ್ಮಲ್ಲಿ ಗೊಂದಲಗಳು ಶುರುವಾದವು ನಮ್ಮ ಪರಂಪರೆ ಮತ್ತು ಸಂಸ್ಕೃತಿ ಹಿನ್ನೆಲೆಯನ್ನು ಗಮನಿಸಿದಾಗೂ ಕೂಡ ನಮ್ಮ ದೇವಾಲಯಗಳ ಹೊರಗಡೆ ಎಲ್ಲ ಸೆಕ್ಸನ್ನು ಪ್ರತಿಬಿಂಬಿಸುವಂಥ ಲೈಂಗಿಕ ಪ್ರಚೋದನೆ ನೀಡುವಂಥ ಸ್ಟ್ಯಾಚ್ಯುಗಳು ಮತ್ತು ಅಲ್ಲಿ ವಿಗ್ರಹಗಳು ಕೆತ್ತನೆಗಳು ಇರ್ತವೆ ಈ ಈ ಎಲ್ಲ ಈ ಎಲ್ಲ ಸತ್ಯ ಅಂದರೆ ನಮ್ಮಲ್ಲಿ ಏನಾಗಿದೆ ಒಂದು ಪೂರ್ವ ಹಿಂದೆ ವೇದೋಪನಿಷತ್ತ ಕಾಲಗಳಲ್ಲಿ ಅಥವಾ ಹಿಂದಿನ ದಿನಮಾನಗಳಲ್ಲಿ ಎಲ್ಲ ಶಿಕ್ಷಣವನ್ನು ಪೂರಕವಾಗಿ ಕೊಟ್ಟಿದ್ದರ ಪ್ರತಿಫಲವಾಗಿಯೇ ವಾತ್ಸಾಯನ ಕಾಮಸೂತ್ರ ಇದೆ ಹಾಗಿದ್ಮೇಲೆ ಇತ್ತೀಚೆಗೆ ಯಾಕೆ ಈ ಮಡಿವಂಥ ಪ್ರಜ್ಞೆ ಬಂತು ಅನ್ನೋದು ಒಂದು ವಿಚಿತ್ರವಾದ ನಿಗೂಢ ಸತ್ಯ ಆಧುನಿಕ ದಿನಗಳಲ್ಲಿ ಬ್ರಿಟಿಷ್ ಈ ದೇಶಕ್ಕೆ ಬಂದು ಹೋದ ಮೇಲೆ ಎಲ್ಲ ರೀತಿಯ ಆಧುನಿಕ ಶಿಕ್ಷಣ ಸಿಕ್ಕ ಮೇಲೂ ಕೂಡ ಎಕ್ಸೆಪ್ಟ್ ಬಯಾಲಜಿ ಸ್ಟೂಡೆಂಟ್ಸ್ ಆ್ಯಂಡ್ ಮೆಡಿಕಲ್ ಸ್ಟೂಡೆಂಟ್ಸ್ ಉಳಿದವರಿಗೆ ಲೈಂಗಿಕ ಶಿಕ್ಷಣ ಪೂರ ಕತ್ತಲೆಯಲ್ಲಿಟ್ಟ ಹಾಗೇನೆ ಇವತ್ತು ನನ್ನ ಚರ್ಚೆಯ ಪ್ರಮುಖ ವಿಷಯ ಏನು ಅಂದರೆ ಆಧುನಿಕ ದಿನಮಾನಗಳಲ್ಲಿ ಲೈಂಗಿಕ ಶಿಕ್ಷಣವನ್ನು ನಮ್ಮ ಯುವಕರಿಗೆ ನೀಡಬೇಕು ನೀಡಬಾರದು ನೀಡೋದಾದರೆ ಯಾವ ಹಂತದಲ್ಲಿ ನೀಡಬೇಕು ಪ್ರಾಥಮಿಕ ಹಂತದಲ್ಲಿ ಕೊಡಬೇಕು ಮಾಧ್ಯಮಿಕ ಶಾಲೆಯಲ್ಲಿ ಕೊಡಬೇಕು ಕಾಲೇಜ್ನಲ್ಲಿ ಕೊಡಬೇಕು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಕೊಡಬೇಕು ಅನ್ನುವಂಥದ್ದು ಬರೀ ಚರ್ಚೆ ಸ್ವರೂಪದಲ್ಲಿನೇ ಎಪ್ಪತ್ತು ವರ್ಷದ ಸ್ವತಂತ್ರ ಭಾರತದ ಒಂದು ಚರ್ಚೆ ಈ ಸಂಗತಿಯನ್ನು ಇಟ್ಟುಕೊಂಡು ಮನಸ್ಸಿನಲ್ಲಿ ಆಧಾರವಾಗಿಟ್ಟುಕೊಂಡು ನನ್ನ ಅನೇಕ ದೂರ ದೂರಿನ ಪಯಣಗಳಲ್ಲಿ ನಾನು ಕಂಡುಕೊಂಡದ್ದು ಏನಂದರೆ ಅಮೇರಿಕದ ಯುವಕರಾಗಲಿ ಯುರೋಪಿನ ಯುವಕರಾಗಲಿ ಬೇರೆ ಇನ್ನಿತರ ಮುಂದುವರೆದ ರಾಷ್ಟ್ರಗಳ ಯುವಕರು ಮುಕ್ತವಾಗಿ ಇವತ್ತು ಅಲ್ಲಿ ಲೈಂಗಿಕ ಶಿಕ್ಷಣದ ಬಗ್ಗೆ ಮಾತಾಡ್ತಾರೆ ಅವೇರ್ನೆಸ್ ಇದೆ ಇವರೇನು ಹೇಳೋದು ಅಂದರೆ ಏನು ಆ ಥರ ಲೈಂಗಿಕ ಶಿಕ್ಷಣ ಕೊಟ್ಟೋದ್ರಿಂದನೇ ಕೊಟ್ಟಿದ್ದರಿಂದನೇ ಹೈಸ್ಕೂಲ್ನಲ್ಲಿ ಕಾಂಡೂಮ್ ಹಂಚುವಂಥ ಕೆಟ್ಟ ವಾತಾವರಣ ಇದೆ ಆಮೇಲೆ ಅಲ್ಲಿ ಕಾಲೇಜ್ ಮಟ್ಟದಲ್ಲಿ ಮಗು ಹತ್ತಿರ ಎಷ್ಟು ಅಪಾಯ ಮಗುವಿನ ಜನನದ ಸಂಕಷ್ಟಗಳೇನು ಅಂತ ಮಾಕ್ ಟ್ರೈನಿಂಗ್ ಕೊಡುವಂಥ ವಾತಾವರಣ ಇದೆ ಅಂತೆಲ್ಲ ಮಾತಾಡ್ತಾರೆ ಈ ಮಡಿವಂತ ಶಿಕ್ಷಣ ತಜ್ಞರಿಗೆ ನನ್ನೊಂದು ಪ್ರಶ್ನೆ ಆ ರೀತಿ ಮಾತಾಡದೆ ಆ ರೀತಿ ಶಿಕ್ಷಣ ಕೊಡದೆ ಗೌಪ್ಯವಾಗಿ ಈ ದೇಶದಲ್ಲಿ ನಡೆಯುವ ಅಪಾಯಗಳ ಬಗ್ಗೆ ನೀವು ಯಾವತ್ತಾರು ಮಾತಾಡಿದ್ದೀರಾ ಕಳೆದ ಒಂದು ತಿಂಗಳಿಂದ ದೂರದ ರಾಯಚೂರಿನಲ್ಲಿ ಒಂದು ನಡೆದ ಘಟನೆ ನಿನ್ನೆ ಮೊನ್ನೆ ಎಲ್ಲೋ ಕೋಲಾರದಲ್ಲಿ ನಡೆದ ಒಂದು ಘಟನೆ ಈ ಅತ್ಯಾಚಾರಗಳನ್ನು ಅನಾಚಾರಗಳನ್ನು ನೋಡಿದಾಗ ಹಾಗಾದರೆ ನಮ್ಮ ಸಂಸ್ಕೃತಿ ಎಲ್ಲಿದೆ ಯಾಕಾಗತ್ತೆ ಇಷ್ಟು ವಿಚಿತ್ರವಾದ ಸತ್ಯಗಳನ್ನು ಸಂಗತಿಗಳನ್ನು ನಾವು ನೋಡ್ತೀವಲ್ಲ ಎಪ್ಪತ್ತು ವರ್ಷದ ವಯೋಮಾನ ಹೊಂದಿದ ಹೆಣ್ಣಿಗೂ ಅತ್ಯಾಚಾರ ಮಾಡಿದ ಘಟನೆಗಳನ್ನು ನೋಡ್ತೇವೆ ಆಮೇಲೆ ಅತ್ಯಂತ ಎಳೆಯ ಪ್ರಾಯದ ನಾಲ್ಕು ಐದು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಆಗಿದ್ದೂ ನೋಡ್ತೇವೆ ಈ ಅತ್ಯಾಚಾರದ ಮನಸ್ಥಿತಿಗೆ ಮೂಲ ಕಾರಣ ಏನು ಅಂದರೆ ಲೈಂಗಿಕ ಶಿಕ್ಷಣದ ಕೊರತೆ ದಿ ಸೆಟ್ ಬ್ಯಾಕ್ ಇನ್ ಗಿವಿಂಗ್ ಪ್ರೊವೈಡಿಂಗ್ ಪ್ರಾಪರ್ ಸೆಕ್ಸ್ ಎಜುಕೇಷನ್ ಆದರೆ ಮಡಿವಂತಿಕೆ ಯಾವುದೇ ಶಿಕ್ಷಣ ವ್ಯವಸ್ಥೆಯನ್ನು ಇವತ್ತು ನಾವು ಈಗ ಉದಾಹರಣೆಗೆ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಅಲ್ಲಿ ಕಾಲೇಜ್ನಲ್ಲಿ ಕಲಿಯೋದೇ ಬೇರೆ ನಮ್ಮ ಸಿಲೆಬಸ್ ಬೇರೆ ಇಲ್ಲಿ ಹೊರಗಡೆ ಬಂದ ಮೇಲೆ ಅವರು ಪ್ರಾಕ್ಟಿಕಲಿ ನಡೆಯೋದೇ ಬೇರೆ ಹಾಗಾಗಿ ಏನು ಗೋಲ್ಡ್ ಆಗಿ ಬಂದರೂ ಕೂಡ ಈ ಹೊಸ ಹೊಸ ಕೋರ್ಸ್ಗಳಿಗೆ ಪೂರಕವಾಗಿರುವಂಥ ಮತ್ತೆ ಟ್ರೈನಿಂಗ್ ಕೋರ್ಸ್ಗಳನ್ನು ಇವರು ಮಾಡಬೇಕು ಯಾಕೆ ಇದೇ ಟ್ರೈನಿಂಗ್ ಕೋರ್ಸ್ಗಳಲ್ಲಿ ಲಭ್ಯ ಆಗೋದನ್ನು ಯಾಕೆ ಆ ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ಮಾಡಲ್ಲ ಅಂತಂದರೆ ಅದು ಒಂದು ಟ್ರೆಡಿಷನಲ್ ಆಗಿರುವಂಥ ಒಂದು ನಂಬಿಕೆ ಅದು ಏ ಇಲ್ಲ ನಮ್ಮ ಟೆಕ್ಸ್ಟ್ ಬುಕ್ ಹಾಗೇ ಇದೆ ಸುಮಾರು ವರ್ಷಗಳಿಂದ ಇದೆ ಶಿಕ್ಷಣ ತಜ್ಞರು ಅದನ್ನು ಮಾಡಿದ್ದಾರೆ ಹಾಗೇ ಇರಲಿಲ್ಲ ಅನ್ನೋದು ಇವತ್ತು ಇಷ್ಟೊಂದು ಇಂಜಿನಿಯರಿಂಗ್ ಕಾಲೇಜುಗಳು ಹೊರಗಡೆ ಬಂದಮೇಲೆ ಈ ಬೇರೆ ಕೋರ್ಸ್ಗಳನ್ನು ಮಾಡಿನೇ ಸಾಫ್ಟ್ವೇರ್ ಕಂಪ್ನಿಗಳ ಒಳಗಡೆ ಪ್ರವೇಶ ಮಾಡ್ತಾರೆ ಇದು ಒಂದು ನಾನು ನಮ್ಮ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಇರುವಂಥ ಒಂದು ಲೋಪದೋಷ ಇನ್ನು ಸೆಕ್ಸ್ ಎಜುಕೇಷನ್ ಅಂತ ಗಂಭೀರ ವಿಷಯವನ್ನು ಒಂದು ಅರ್ಥದಲ್ಲಿ ಅದು ಯಾವುದೋ ಕಾಲುವೆಯಲ್ಲಿ ತೇಲಿ ಬಂದ ಹೆಣ ಇದ್ದಾಗೆ ಒಂದು ಊರಲ್ಲಿ ಒಂದು ನದಿಯಲ್ಲಿ ಹೆಣ ತೇಲಿ ಹೋಗ್ತಿತ್ತು ಈ ಹೆಣನ ಈ ನದಿಯಿಂದ ತೆಗೆದು ಇದನ್ನೆಲ್ಲೇ ಅಂತ್ಯ ಸಂಸ್ಕಾರ ಮಾಡಿ ಸುಟ್ಟು ಹಾಕಿಬಿಡೋಣ ಅಂತ ಗ್ರಾಮಸ್ಥರು ವಿಚಾರ ಮಾಡಲಿಲ್ಲ ಇದು ಯಾವ ಹೆಣ ಮಾರಯ ಎಲ್ಲಿಂದ ಬಂತು ಯಾರ್ದು ಈ ಪೊಲೀಸರು ನ್ಯಾಯಾಂಗ ಕಿರಿಕಿರಿ ಏನು ಅಂಥೇಳಿ ಒಂದು ಕೋಲ್ ತೊಗೊಂಡು ಆ ಹೆಣನ ಹೆಂಗೆ ಮುಂದಿನ ಊರಿಗೆ ತಳ್ಳಿಬಿಡ್ತಾರೆ ಅದು ಮತ್ತೊಂದು ಊರಿಗೆ ತೇಲಿ ಹೋಗ್ತದೆ ಅವನಂತಾನೆ ಆ ಹಿಂದಿನ ಊರಿನವನೇ ಈ ಹೆಣನ ಜವಾಬ್ದಾರಿ ತೊಗೊಂಡಿಲ್ಲ ಅಂದರೆ ನಾವ್ಯಾಕೆ ಈ ಹೆಣದ ಜವಾಬ್ದಾರಿ ತೊಳ್ದಂತ ಅವನು ಮತ್ತು ಹೆಣ ತಳ್ತಾನೆ ಈ ಬೇಡವಾಗಿರುವಂಥ ಸಂಗತಿಗಳು ಏನು ಅಂತಂದರೆ ತೇಲಿ ಬಂದ ಹೆಣ ಇದ್ದಾಗೆ ತಳ್ಳೋದೆ 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 ಅದು ತಳ್ತಾ ಪ್ರಾಥಮಿಕ ಶಿಕ್ಷಣದಲ್ಲಿ ಜವಾಬ್ದಾರಿ ತೊಗೊಳ್ಳಿಲ್ಲ ಆಮೇಲೆ ಮಾಧ್ಯಮಿಕ ಶಿಕ್ಷಣದಲ್ಲಿ ಜವಾಬ್ದಾರಿ ತೊಗೊಳ್ಳಿಲ್ಲ ಮುಂದೆ ಕಾಲೇಜು ಮಟ್ಟದಲ್ಲಂತೂ ಏಯ್ಗೆಲ್ಲ ಪ್ರಬುದ್ಧರಾಗಿದ್ದಾರೆ ರೀ ಅವ್ರಿಗೆಲ್ಲ ಗೊತ್ತಿದೆ ನಾವು ಹೇಳ್ಕೊಡೋದೇನು ಅಸಹ್ಯ ಮತ್ತು ಅಷ್ಟು ಬೆಳೆದು ನಿಂತು ಮಕ್ಕಳಿಗೆ ನಾವೇನು ರೂಮ್ನಲ್ಲಿ ನಿಂತು ಸೆಕ್ಸ್ ಹೇಳೋದು ನಮಗೆ ಸಂಕೋಚ ಆಗುತ್ತೆ ಅಂತ ಕಾಲೇಜ್ನವರು ತಿರಸ್ಕಾರ ಮಾಡಿದರು ಇವತ್ತು ಒಟ್ಟಾಗಿ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡುವ ಬಯಸುವ ಪ್ರತಿಯೊಬ್ಬರು ಈ ವಿಷಯವನ್ನು ಗಂಭೀರವಾಗಿ ಆಲೋಚನೆ ಮಾಡಬೇಕು ಯಾವ ಪ್ರಮಾಣದಲ್ಲಿ ಯಾವ್ಯಾವ ರೇಷಿಯೋದಲ್ಲಿ ಈ ಶಿಕ್ಷಣವನ್ನು ನೀಡಲಿಕ್ಕೆ ಸಾಧ್ಯ ಇದೆ ನಮ್ಮ ಶಿಕ್ಷಣ ಪ್ರತಿನಿಧಿಗಳು ರಾಜಕಾರಣಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ವರ್ಷಕ್ಕೆ ಎರಡು ಸಲ ವಿದೇಶಗಳಿಗೆ ಹೋಗ್ತಾರೆ ವಿದೇಶಗಳಿಗೆ ಹೋಗಿ ವಾಪಸ್ ಬಂದ ತಕ್ಷಣ ಭಾಷಣದ ಉದ್ದಕ್ಕೂ ಹೇಳ್ತಾರೆ ಅಲ್ಲಿ ಶಿಕ್ಷಣ ವ್ಯವಸ್ಥೆ ತುಂಬ ಅಡ್ವಾನ್ಸ್ ಆಗಿದೆ ಅದ್ಭುತವಾಗಿದೆ ರಸ್ತೆಗಳನ್ನು ಗ್ರಾಮೀಣ ಜನ ಹೇಳ್ತಾರೆ ಅಯ್ಯೋ ಅಲ್ಲಿ ರಸ್ತೆಗಳು ಎಷ್ಟು ಅದ್ಭುತ ಅಂತಂದರೆ ರಸ್ತೆ ಮೇಲೆ ನೀವು ತುಪ್ಪ ಚೆಲ್ಲಿದರೆ ಆರಾಮಾಗಿ ಬಳ್ಕೊಂಡು ತಿನ್ಬೋದು ಅಷ್ಟು ಅದ್ಭುತವಾದ ರಸ್ತೆಗಳು ಯಾಕಪ್ಪ ನಮ್ಮೂರಲ್ಲಿ ರಸ್ತೆಗಳಿಲ್ಲ ಅಂತ ಪ್ರಶ್ನೆ ಕೇಳೋದಿಲ್ಲ ಏನು ಶಿಕ್ಷಣ ವ್ಯವಸ್ಥೆ ಅಂತೀರಿ ಅಲ್ಲಿ ವಿದ್ಯಾರ್ಥಿಗಳು ಎಷ್ಟೊಂದು ಲೈಂಗಿಕ ಜಾಗೃತಿ ಇದೆ ಆ ದೇಶದಲ್ಲಿ ರೇಪೇ ಆಗೋದಿಲ್ಲ ಅತ್ಯಾಚಾರಗಳೇ ಆಗೋದಿಲ್ಲ ಅಂತ ಮಾತಾಡ್ತಾರೆ ಕಾರಣ ಏನು ಅಲ್ಲಿ ಪಾಲಕರು ಶಿಕ್ಷಕರು ಮತ್ತು ಕೌನ್ಸಿಲರ್ಸ್ ನಾನು ಆಗಲೇ ಹೇಳಿದಾಗೆ ಅಲ್ಲಿಯ ಶಾಲೆಗಳಲ್ಲಿ ಈ ಸೈಕೊಲಜಿಕಲ್ ಕೌನ್ಸಿಲರ್ಸ್ಗೆ ತುಂಬ ಮಹತ್ವ ಇದೆ ಉದಾಹರಣೆಗೆ ಹತ್ತನೇ ಕ್ಲಾಸ್ನಲ್ಲಿ ಅಥವಾ ಹೈಸ್ಕೂಲಲ್ಲಿರೋ ಮಗು ನನಗೆ ಸಿಗರೇಟ್ ಸೇದಬೇಕು ಅಂತ ಅನಿಸ್ತದೆ ಅಂದರೆ ಸಿಗರೇಟ್ ಸೇದೋದರಿಂದಾಗ ದುಷ್ಪರಿಣಾಮಗಳನ್ನು ಹೇಳಿ ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಷ್ಟಾಗಿ ಮಗು ನಾನು ಸೇದೇ ತೀರ್ತೀನಿ ಅಂತ ಹಠ ಮಾಡಿದರೆ ಅವನಿಗೆ ಆ ಸ್ಮೋಕಿಂಗ್ ಝೋನಿಗೆ ಹೋಗಿ ಸಿಗರೇಟ್ ಸೇದಿಸಿಕೊಂಡು ಅದರ ಅಪಾಯವನ್ನು ಅವನಿಗೆ ಅನುಭವಿಸಿ ಅದನ್ನು ಬಿಡೋ ಹಾಗೆ ಟ್ರೈನಿಂಗ್ ಕೊಡ್ತಾರೆ ನಮ್ಮಲ್ಲಿ ಪ್ರಶ್ನೆ ಕೇಳಿದ ಕಡೆ ಅಂದರೆ ಹಂಗೆ ಸೆಕ್ಸ್ ಬಯಸಿದ ತಕ್ಷಣ ಅವನಿಗೆ ಸೆಕ್ಸ್ ಕೊಟ್ಟು ಆಮೇಲೆ ಬಿಡಿಸೋದೇನು ನಾವು ಇದೆಂಥ ಅನಾಚಾರ ಅಲ್ಲ ಅಲ್ಲಿ ಕೌನ್ಸಿಲರ್ಗಳು ಸ್ಪಷ್ಟವಾಗಿ ಹೇಳ್ತಾರೆ ನಿನಗೆ ಯಾವ ಹಂತದಲ್ಲಿ ಸೆಕ್ಸನ್ನು ಅನುಭವಿಸಿದರೆ ಒಳ್ಳೆಯದು ಯಾವ ಹಂತದಲ್ಲಿ ನೀನು ಅದನ್ನು ಅನುಭವಿಸಬೇಕು ಅದರಿಂದ ಆಗುವ ದುಷ್ಪರಿಣಾಮಗಳೇನು ಹೀಗೆ ಮಾಡೋದ್ರ ಮೂಲಕವಾಗಿ ಯಾವುದೇ ಒಂದು ಹೊಸ ವ್ಯವಸ್ಥೆಯನ್ನು ನಾವು ಜಾರಿಗೊಳಿಸ್ಬೇಕಾದಾಗ ಅದರ ಸಾಧಕ ಬಾಧಕಗಳು ಇದ್ದೇ ಇರ್ತಾವೆ ನಮ್ಮ ದೇಶದಲ್ಲಿ ಬದಲಾವಣೆಗಳು ಅಂದ ತಕ್ಷಣ ನಮ್ಗೆ ಬೇಡ ಬದಲಾವಣೆಗಳನ್ನು ಏ ಅದು ಅಷ್ಟು ತೊಂದರೆ ಆಗ್ತದೆ ಇಷ್ಟು ತೊಂದರೆ ಆಗ್ತದೆ ಇವತ್ತು ಸಮಾಜದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಬದಲಾವಣೆಯಾಗಿದೆ ಅಲ್ಲ ಆ ಎಲ್ಲ ಬದಲಾವಣೆಗಳಲ್ಲೂ ಇಂಥ ಆರಂಭದಲ್ಲಿ ಅಪಸ್ವರಗಳನ್ನು ನಾವು ಕೇಳೋಕ್ಕೆ ಕೇಳ್ತೀವಿ ನಮ್ಮಲ್ಲಿ ಇಂಗ್ಲೀಷ್ ಮೆಡಿಷನ್ ಅಂತ ಕರೆದ್ರು ಎಮ್ ಬಿ ಬಿ ಎಸ್ ಮೊದಲು ಭಾರತಕ್ಕೆ ಕಾಲಿಟ್ಟಾಗ ಇವರಿಗೆ ಆ ಎಮ್ ಬಿ ಬಿ ಎಸ್ಸನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಯಿತು ನಮ್ಮದೇ ಅದೊಂದು ಸೈನ್ಸ್ ಇದೆ ಅದರಲ್ಲೇ ಓದ್ಕೊತಾ ಬರೋಣ ಇದು ಬೇಡ ಅಂತ ಅನಿವಾರ್ಯವಾಗಿ ಇವತ್ತು ಆ ಅಲೋಪತಿಕ್ ವೈದ್ಯಕೀಯ ಪದ್ಧತಿ ಇದೆ ಅಲ್ಲಿ ಮುಕ್ತವಾದ ಶಿಕ್ಷಣ ವ್ಯವಸ್ಥೆ ಇದೆ ಮುಕ್ತವಾದ ಪದ್ಧತಿ ಇದೆ ಆ ರೀತಿ ಇವತ್ತು ನಮ್ಮ ಮಕ್ಕಳಿಗೆ ಒಂದು ಕಾಲಘಟ್ಟದಲ್ಲಿ ಮೊದಲನೇದು ಮಗಳಿಗೆ ತಾಯಿ ಮಗನಿಗೆ ತಂದೆ ಎರಡನೇ ಹಂತದಲ್ಲಿ ಶಿಕ್ಷಕರು ಮತ್ತು ಪಠ್ಯಕ್ರಮ ಲೈಂಗಿಕ ಶಿಕ್ಷಣವನ್ನು ಪೂರಕವಾಗಿರುವಂಥ ಅಂದರೆ ನಮ್ಮಲ್ಲಿ ಏನಾಗುತ್ತೆ ಅರ್ಧಂಬರ್ಧ ನಾವು ಕಲಿಸ್ಬಿಡ್ತೀವಿ ಕುತೂಹಲ ಇಟ್ಟುಬಿಡ್ತೀವಿ ಆ ಕುತೂಹಲ ಭಾಳ ಕೆಟ್ಟದು ನಮ್ಮ ಲೈಂಗಿಕತೆಯ ಅಪಾಯಗಳಲ್ಲಿ ಭಾಳ ದೊಡ್ಡ ಡೇಂಜರಸ್ ಅಂತಂದರೆ ಕ್ಯೂರಿಯಾಸಿಟಿನ ಹಾಗೆ ಇಟ್ಟುಬಿಡೋದು ಅದನ್ನು ತಾರ್ಕಿಕ ಹಂತಕ್ಕೊಯ್ಯಲ್ಲ ಅರ್ಧ ಹೇಳಿ ಬಿಟ್ಟುಬಿಡೋದು ಯಾವಾಗ ಅರ್ಧ ಹೇಳಿ ಬಿಟ್ಟುಬಿಡ್ತಾರೆ ಅದು ಭಾಳ ಕ್ಯೂರಿಯಾಸಿಟಿಯನ್ನು ಉಂಟು ಮಾಡ್ತದೆ ಹಾಗಾಗಿ ಅದನ್ನು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಯಾವ ರಾಷ್ಟ್ರಗಳಲ್ಲಿ ಅದು ಯಶಸ್ವಿಯಾಗಿದೆ ಆ ಮಾದರಿಯಲ್ಲಿ ನಾವು ನಮ್ಮ ಮಕ್ಕಳಿಗೆ ಲೈಂಗಿಕ ಶಿಕ್ಷಣವನ್ನು ಪ್ರಾಥಮಿಕ ಹಂತದಿಂದ ಪಾಲಕರು ಸಮಾಜ ಸರ್ಕಾರ ಶಿಕ್ಷಕರು ಕೊಡದೆ ಹೋದರೆ ನಮ್ಮ ದೇಶದಲ್ಲಿ ಇನ್ನೂ ಇಂಥ ಅನಾಹುತ ಸಂಗತಿಗಳನ್ನು ನಾವು ನೋಡಬೇಕಾಗ್ತದೆ ದೆಹಲಿಯ ನ ದೆಹಲಿಯಲ್ಲಿ ನಡೆದ ಬರ್ಬರ ಅತ್ಯಾಚಾರ ಮತ್ತು ಇತ್ತೀಚೆಗೆ ರಾಯಚೂರಿನಲ್ಲಿ ನಡೆದ ಅತ್ಯಾಚಾರ ನಿನ್ನೆ ಮೊನ್ನೆ ಕೋಲಾರನಲ್ಲಿ ನಡೆದ ಅತ್ಯಾಚಾರ ಇವು ಕಣ್ಣಿಗೆ ಕಾಣುವಂಥ ಕೆಲವು ಘಟನೆಗಳು ಕಣ್ಣಿಗೆ ಕಾಣಲಾರ್ದ ಇಂಥ ಸಾವಿರಾರು ಪ್ರಕರಣಗಳು ಈ ದೇಶದಲ್ಲಿ ನಡೀತವೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ತುಂಬ ವೇಗವಾಗಿರೋದರಿಂದ ಇಂಥ ಸುದ್ದಿಗಳು ಮತ್ತಿಷ್ಟು ಅಪಾಯನೇ ಈ ಸುದ್ದಿಗಳನ್ನು ಬಿತ್ತರಿಸುವ ಬಗೆಯಿದೆಯಲ್ಲ ಇದು ಶಿಕ್ಷಣ ನೀಡುವಂಥ ರೀತಿಯಲ್ಲಲ್ಲ ಮತ್ತೆ ಮನಸ್ಸನ್ನು ವಿಕಾರಗೊಳಿಸುವ ಕೆರಳಿಸುವ ಸುದ್ದಿ ಮಾಧ್ಯಮ ಅಂತ ನಾನು ಬಯಸ್ತೇನೆ ಹಾಗಾಗಿ ಆರೋಗ್ಯಪೂರ್ಣವಾದ ಲೈಂಗಿಕ ಶಿಕ್ಷಣದ ಅಗತ್ಯ ಇದೆ ಅದು ಹೇಗಿರಬೇಕು ಅನ್ನೋದನ್ನು ಈ ನಾಡಿನ ಎಲ್ಲ ಪ್ರಾಜ್ಞರು ಚಿಂತಕರು ನಿರ್ಧಾರ ಮಾಡಿ ಒಂದು ನಿರ್ಣಯಕ್ಕೆ ಬರಲಿ ಅಂತ ನಾನು ಈ ವಾಹಿನಿಯ ಮೂಲಕ ತಮ್ಮಲ್ಲಿ ನಿವೇದನೆ ಮಾಡಿಕೊಳ್ತೇನೆ ಧನ್ಯವಾದಗಳು